ಕನ್ನಡ ಪತ್ರಿಕಾ ಲೋಕದ ಬರಹ ಮಾಂತ್ರಿಕ ಹಾಯ್ ಬೆಂಗಳೂರು ಪತ್ರಿಕೆ ಸಂಪಾದಕ ಸೆಲೆಬ್ರಿಟಿ ರವಿ ಬೆಳಗೆರೆ ಇಂದು ಇಹಲೋಕ ಯಾತ್ರೆ ಮುಗಿಸಿದ್ದಾರೆ. ಬದುಕಿನುದ್ದಕ್ಕೂ ಅಕ್ಷರವನ್ನೇ ನಂಬಿ ಅಕ್ಷರ ಕೃಷಿ ಮಾಡಿ ಹೊಸ ತಲೆಮಾರಿನ ಯುವ ಪೀಳಿಗೆಯ ಹಲವು ಬರಹಗಾರರನ್ನು ಹುಟ್ಟುಹಾಕಿದ ಶ್ರೇಯ ರವಿ ಬೆಳಗೆರೆಯವರದ್ದು. ಎಂದೂ ಮರೆಯದ ಹಾಡು ಹಾಡಲು ನಿಂತ ರವಿ ಇಂದು ಆ ಹಾಡು ಮುಗಿಸಿದ್ದು ಅವರ ಅಪಾರ ಅಭಿಮಾನಿಗಳ ಪಾಲಿಗೆ ತುಂಬಲಾರದ ನಷ್ಟವಾಗಿದೆ. ಬರಹಗಳ ಮೂಲಕವೇ ಬೆರಗು ಮೂಡಿಸಿದ ಅಕ್ಷರ ಮಾಂತ್ರಿಕನೆಂದು ಕರೆಸಿಕೊಂಡು ಅದರಿಂದಲೇ ಅಪಾರ ಅಭಿಮಾನಿಗಳನ್ನು ಸಂಪಾದಿಸಿದವರು ಪತ್ರಕರ್ತ ರವಿ ಬೆಳಗೆರೆ. ಆರಂಭದಿಂದ ಅಂತ್ಯದವರೆಗೂ ವಿವಾದಗಳ ಸುಳಿಯೊಳಗೆ ತಮ್ಮ ಅಸ್ತಿತ್ವವನ್ನು ರೂಪಿಸಿಕೊಂಡಿದ್ದವರು ರವಿ ಬೆಳಗೆರೆ. ಯುವ ಮನಸ್ಸುಗಳ ಐಕಾನ್ ಆಗಿ, ಹದಿಹರೆಯದವರ ಹೀರೋ ಆಗಿ, ಜನಮಾನಸದಲ್ಲಿ ನೆಲೆ ನಿಂತವರು ರವಿ ಬೆಳಗೆರೆ. ಹೀಗೆ ಪದಲೋಕದಲ್ಲೇ ತಮ್ಮನ್ನು ಗುರುತಿಸಿಕೊಂಡಿದ್ದ ಲೇಖಕ ಪತ್ರಕರ್ತ ರವಿ ಬೆಳಗೆರೆ ತಮ್ಮ ಭೂಲೋಕ ನಂಟನ್ನು ಮುಗಿಸಿ ಹೊರಟಿದ್ದಾರೆ. ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದ ರವಿ ಬೆಳಗೆರೆಯವರನ್ನು ಕಳೆದ ರಾತ್ರಿ ಹೃದಯಾಘಾತ ಕಾಡಿತು. ಕೂಡಲೇ ಇದರ ಸುಳಿವರಿತ ಕುಟುಂಬಸ್ಥರು ಅವರನ್ನು ತಕ್ಷಣ ಆಸ್ಪತ್ರೆಗೆ ದಾಖಲಿಸಿದರು. ಆದರೆ ಚಿಕಿತ್ಸೆಗೆ ಸ್ಪಂದಿಸದ ರವಿ ಬೆಳಗೆರೆ ಇಹಲೋಕ ತ್ಯಜಿಸಿದರು. ಮೃತ ರವಿ ಬೆಳಗೆರೆಯವರ ಅಕಾಲಿಕ ಸಾವು ಪತ್ನಿಯರಾದ ಲಲಿತಾ, ಯಶೋಮತಿ, ಮಕ್ಕಳಾದ ಚೇತನ, ಭಾವನಾ, ಕರ್ಣ ಹಾಗೂ ಹಿಮವಂತ ಸೇರಿ ಅಪಾರ ಬಂಧು ಬಳಗ ಅಭಿಮಾನಿಗಳನ್ನು ದುಃಖದ ಕಡಲಲ್ಲಿ ಮುಳುಗಿಸಿದೆ. ಜೀವನದ ಏಳು ಬೀಳುಗಳ ನಡುವಿನಲ್ಲೇ ಬಳ್ಳಾರಿಯಿಂದ ಬೆಂಗಳೂರಿಗೆ ಬದುಕನ್ನರಿಸಿ ಬಂದಿದ್ದ ರವಿ ಬೆಳಗೆರೆ ಅಕ್ಷರ ಲೋಕದ ಮೂಲಕ ಜೀವನ ಕಟ್ಟಿಕೊಂಡರು. 1995 ಸೆಪ್ಟೆಂಬರ್ 25 ಹಾಯ್ ಬೆಂಗಳೂರು ಪತ್ರಿಕೆಯನ್ನು ಆರಂಭಿಸಿದ ರವಿ ತನಿಖಾ ಪತ್ರಿಕೋದ್ಯಮದ ಮೂಲಕ ಮಾಧ್ಯಮ ಲೋಕದಲ್ಲಿ ಭಾರೀ ಸಂಚಲವನ್ನೇ ಮೂಡಿಸಿದ್ದರು. ಅಲ್ಲಿಂದ ಮುಂದೆ ರವಿ ಸಾಗಿದ್ದೆಲ್ಲ ಸಾಧನೆಯ ಹಾದಿಯಲ್ಲಿ. ಬರಹ ಪ್ರೀತಿಯಿಂದಲೇ ಬದುಕು ಕಟ್ಟಿಕೊಂಡ ರವಿ ಬೆಳಗೆರೆ ತನ್ನ ಜೀವನ ಲೋಕ ಅಸನಾಗಿಸಿದ ಸಾಹಿತ್ಯ ಲೋಕಕ್ಕೆ ಕೊಟ್ಟ ಕೊಡುಗೆ ಹಲವಾರು. ಕೆರೆಯ ನೀರು ಕೆರೆಗೆ ಚೆಲ್ಲಿ ಎನ್ನುವಂತೆ ಅಕ್ಷರಗಳ ಕೊಳದಿಂದ ಮೊಗೆದ ಪದಗಳನ್ನು ಪುಸ್ತಕದ ರೂಪದಲ್ಲಿ ಮರಳಿ ಅದೇ ಕೊಳಕ್ಕೆ ಚೆಲ್ಲಿ ತಮ್ಮ ಋಣ ತೀರಿಸಿದವರು. ಇದಕ್ಕೆ ಸಾಕ್ಷಿ ಅವರಿಗೆ ಪ್ರಚಂಡ ಬಹುಮತ ತಂದುಕೊಟ್ಟ ಹೇಳಿ ಹೋಗು ಕಾರಣ, ನೀ ಹಿಂಗ ನೋಡಬೇಡ ನನ್ನ, ಮಾಂಡೋವಿ, ಮಾಟಗಾತಿ, ಸರ್ಪ ಸಂಬಂಧ ಮುಂತಾದ ಕಾದಂಬರಿಗಳು, ಭೀಮಾ ತೀರದ ಹಂತಕರು, ಡಿ ಡೇ ತನಿಖಾ ಪುಸ್ತಕಗಳು, ಬಾಟಮ್ ಐಟಮ್ ಕಾಸ್ಬಾತ್ನಂತಹ ಬದುಕು ಸ್ಫೂರ್ತಿಯ ಅಂಕಣಗಳು, ಹಾಯ್ ಬೆಳಗೆರೆಯ ಹಾಗೂ ಓಮನಸೆ ಎನ್ನುವ ಪತ್ರಿಕೆಗಳು ಇವಿಷ್ಟು ಸಾಲದು ಎನ್ನುವಂತೆ ಪ್ರಾರ್ಥನಾ ಎನ್ನುವ ಶಾಲೆ ತೆರೆದು ಅಕ್ಷರ ದಾಸೋಹವನ್ನು ಮಾಡುವ ಮೂಲಕ ಸರಸ್ವತಿ ನಮಿಸುವ ಕಾಯಕವನ್ನು ರವಿ ಬೆಳಗೆರೆ ಮಾಡಿದ್ದರು.
ಪತ್ರಿಕಾ ಲೋಕದ ಜೊತೆಗೆ ಎಲೆಕ್ಟ್ರಾನಿಕ್ ಮಾಧ್ಯಮದ ಲೋಕದಲ್ಲೂ ತಮ್ಮ ಛಾಪು ಮೂಡಿಸಿದ ರವಿ ಬೆಳಗೆರೆ ಕ್ರೈಮ್ ಡೈರಿ ಎದೆ ತುಂಬಿ ಹಾಡಿದನು ಎನ್ನುವ ಎರಡು ವಿಭಿನ್ನ ಕಾರ್ಯಕ್ರಮಗಳನ್ನು ರೂಪಿಸಿ ಅಲ್ಲೂ ಜನರಿಗೆ ಹತ್ತಿರವಾದವರು. ಹೀಗೆ ಸದಾ ಹೊಸತನಕ್ಕೆ ತುಡಿಯುತ್ತಲೇ ಇದ್ದ ರವಿ ಬೆಳಗೆರೆ ವಿವಾದಗಳ ಮೂಲಕವೇ ತಮ್ಮ ಕೊನೆಯ ದಿನಗಳನ್ನು ಕಳೆಯುವಂತಾದರು. ಚಿತ್ರನಟರಾದ ದರ್ಶನ್, ದುನಿಯಾ ವಿಜಿ ವಿಚಾರದಲ್ಲಿ ಅವರ ನಡೆ, ಮಾಜಿ ಸಿಎಂ ಕುಮಾರಸ್ವಾಮಿಯವರೊಂದಿಗಿನ ವಿರಸ, ತಮ್ಮ ಸಹೋದ್ಯೋಗಿಯೊಬ್ಬರ ಕೊಲೆಗೆ ಸುಪಾರಿ, ಹೀಗೆ ಕೆಲ ವಿಚಾರಗಳಲ್ಲಿ ರವಿ ಬೆಳಗೆರೆ ನೆಗೆಟಿವ್ ಶೇಡ್ ಪಡೆದುಕೊಂಡರು. ಕೊನೆಗೆ ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಮೇಲಿನ ಅಪಾದನೆ ಅಪವಾದಗಳನ್ನು ಕಳೆದುಕೊಳ್ಳುವ ಪ್ರಯತ್ನ ಮಾಡಿದರು. ಆ ನಿಟ್ಟಿನಲ್ಲಿ ಸಣ್ಣ ಯಶಸ್ಸು ಕೂಡ ಕಂಡಿದ್ದರು. ಹೀಗೆ ಕಪ್ಪು ಬಿಳುಪು ಪತ್ರಿಕೆಯೊಳಗೆ ಲೇಖನಗಳ ಮೂಲಕ ಕಲರ್ಫುಲ್ ಚಿತ್ರಣಗಳನ್ನು ಮೂಡಿಸುತ್ತಿದ್ದ ರವಿ ಬೆಳಗೆರೆ ತಮ್ಮ ಬದುಕಿನ ಪುಸ್ತಕದಲ್ಲಿ ಅದಕ್ಕೆ ತಕ್ಕಂತೆ ನಡೆದುಕೊಂಡರು. ಆದರೆ ತಮ್ಮ 62ನೇ ವರ್ಷದಲ್ಲಿ ಅನಾರೋಗ್ಯ ಪೀಡಿತರಾಗಿ ಇಹಲೋಕ ಯಾತ್ರೆ ಮುಗಿಸಿಬಿಟ್ಟರು.